Shri Gurubhyo Namaha Hari Om. Neuromuscular disorder. ಈ ವಿಷಯದ ಮೇಲೆ ಇವತ್ತು ಹೇಳ್ತಾ ಇದ್ದೀನಿ. ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ನಲ್ಲಿ ಬೇರೆ ಬೇರೆ ಕಾಯಿಲೆಗಳನ್ನು ಕಾಣಬಹುದು. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಸುತ್ತುವರಿ ನರಮಂಡಲ, ನರವ್ಯೂಹ, ನರಕೋಶ, ಕೇಂದ್ರ ನರಮಂಡಲದ ಸಂವಹನ ಪ್ರಕ್ರಿಯೆ, ಅದರ ಕಾರ್ಯ ವೈಖರಿ. ಮಸ್ಕ್ಯುಲರ್ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಸ್ನಾಯು ಎಷ್ಟೊಂದು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಅಂತ ಸಾಮಾನ್ಯವಾಗಿ ಎಲ್ಲರ ತಿಳುವಳಿಕೆಗೆ ಬಂದಿರುತ್ತದೆ. ಈ ಎರಡರ ಮಧ್ಯೆ ಮೆದುಳು ಅಂತ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಸಂತುಲಿತ ಸಂಬಂಧ ಸರಿಯಾಗಿ ಊರ್ಜಿತಾವಸ್ಥೆಯಲ್ಲಿ ಇದ್ರೆ ಇಡೀ ಶರೀರ ಪ್ರಕ್ರಿಯೆ ಸರಿಯಾಗಿ ನಡೀತದೆ. ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳೆಂಬ ಮೂರು ಶರೀರಗಳನ್ನೊಳಗೊಂಡ ಮನುಷ್ಯ ಶರೀರವು ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಭೂಮಿ ಈ ಪಂಚಭೂತಗಳಿಂದ ಆಗಿದೆ. ಶರೀರದಲ್ಲಿ ಪಂಚ ಪ್ರಾಣಗಳ ಸಂಚಾರವಿದೆ. ಶರೀರವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಎಂಬ ಪಂಚಕೋಶಗಳಿಂದ ಆವೃತವಾಗಿದೆ. ಇವೆಲ್ಲವುಗಳ ನಡುವೆ ಪರಸ್ಪರ ಸಂಪರ್ಕ ಸಂವಹನ ಪ್ರಕ್ರಿಯೆ ಸದಾ ಜಾರಿಯಲ್ಲಿರುತ್ತದೆ. ಈ ಮನೋದೈಹಿಕ ಪ್ರಕ್ರಿಯೆಗಳಲ್ಲಿ ಎಲ್ಲೇ ವ್ಯತ್ಯಾಸವಾದರೂ ಅದು ಬೇರೆ ಬೇರೆ ಕಾಯಿಲೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಕಾಯಿಲೆಗಳಿಗೆ ಮೂಲ ಕಾರಣ ಕೇವಲ ಶಾರೀರಿಕವಲ್ಲ, ಸಮಸ್ಯೆಗಳು ಮನೋದೈಹಿಕ ಎಂಬುದು ಅರಿವಿಗೆ ಬರುತ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಇವು ಪಂಚವಾಯುಗಳು. ಪ್ರಾಣವು ಸೂರ್ಯ ಅಥವಾ ಅಗ್ನಿಯ ಶಕ್ತಿ. ಈ ಜ್ವಾಲೆ ಮೇಲ್ಮುಖವಾಗಿ ಹರಿಯುವಂತಹದ್ದು. ಪ್ರಾಣವಾಯುವಿನ ಸ್ಥಾನ ಶ್ವಾಸಕೋಶ. ಉಸಿರಾಟದ ಪ್ರಕ್ರಿಯೆಯನ್ನು ನಿರ್ವಹಿಸುವುದೇ ಈ ಪ್ರಾಣವಾಯು. ಉಸಿರಾಟದ ಅಂಗಾಂಗಗಳು ಮತ್ತು ಇವಕ್ಕೆ ಸಂಬಂಧಿಸಿದ ಮಾಂಸಖಂಡಗಳನ್ನು ಇದು ನಿಯಂತ್ರಿಸುತ್ತದೆ. ಪ್ರಾಣವಾಯುವಿನ ಹರಿವಿನಿಂದ ಸಂವೇದನೆಯ ಮತ್ತು ಭಾವನೆಗಳ ಅನುಭವ ಆಗುತ್ತದೆ. ಅಷ್ಟೇ ಅಲ್ಲದೆ ಈ ಪ್ರಾಣವಾಯುವು ಮನಸ್ಸಿನ ಹತೋಟಿಗೂ ಕಾರಣವಾಗಿದೆ. ಉಳಿದ ನಾಲ್ಕು ವಾಯುಗಳು ಸಹ ಈ ಪ್ರಾಣವಾಯುವಿನಿಂದಲೇ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಅಪಾನವಾಯುವು ಚಂದ್ರನ ಶೀತಲ ಶಕ್ತಿ. ಇದು ದೇಹವನ್ನು ಹೊರಗಿನಿಂದ ರಕ್ಷಿಸುತ್ತದೆ. ಇದು ಗುರುತ್ವಾಕರ್ಷಣೆಯೊಂದಿಗೆ ಜತೆಗೂಡಿದೆ. ಅಧೋಮುಖವಾಗಿ ಚಲಿಸುವ ತಣ್ಣನೆಯ ನೀರಿನೊಂದಿಗೆ ಸಂಪರ್ಕ ಹೊಂದಿದೆ ಈ ಅಪಾನವಾಯು. ಹೊಟ್ಟೆಯ ಭಾಗದಲ್ಲಿ ನಾಭಿಯ ಕೆಳಗೆ ಈ ಅಪಾನವಾಯುವಿನ ಸ್ಥಾನವಾಗಿದೆ. ವಿಸರ್ಜನಾ ಅಂಗಗಳ ಮತ್ತು ಜನನೇಂದ್ರಿಯಗಳ ಮೂಲಕ ಆಗುವ ವಿಸರ್ಜನೆಗೆ ಅಪಾನವಾಯು ಕಾರಣವಾಗಿದೆ. ವ್ಯಾನವಾಯುವು ಶರೀರದ ಎಲ್ಲೆಡೆ ವ್ಯಾಪಿಸಿದೆ. ಚಲನೆಯ ಶಕ್ತಿಯೇ ವ್ಯಾನವಾಯು. ಇದು ಐಚ್ಛಿಕ ಮತ್ತು ಅನೈಚ್ಛಿಕ ಮಾಂಸಖಂಡಗಳ ಸಂಕುಚನೆ ಮತ್ತು ವಿಕಸನೆಗೆ ಕಾರಣವಾದ ವಾಯು. ಕೀಲುಗಳ ಚಲನೆಗೂ ಈ ವಾಯುವೇ ಕಾರಣವಾಗಿದೆ. ಹಾಗಾಗಿಯೇ ಕೀಲು ನೋವನ್ನು ವಾಯು ಎಂದು ಆಯುರ್ವೇದ ಹೇಳಿದೆ. ಅಷ್ಟೇ ಅಲ್ಲ, ಮಾಂಸಖಂಡಗಳ ಉಳುಕುಗಳಾಗಿ ನೋವಾದಾಗ, ದೀರ್ಘವಾಗಿ ಉಸಿರಾಟ ಮಾಡಿದರೆ ಉಳುಕಿದ ಮಾಂಸಖಂಡ ಸರಿಯಾಗಿ ನೋವು ಕಡಿಮೆ ಆಗುವುದು ನಮ್ಮಲ್ಲಿ ಅನೇಕರಿಗೆ ಅನುಭವಕ್ಕೆ ಬಂದಿರುತ್ತದೆ. ಉದಾನ ವಾಯುವು ಧ್ವನಿಪೆಟ್ಟಿಗೆಯ ಮೇಲ್ಭಾಗದ ಆಧಿಪತ್ಯವನ್ನು ಹೊಂದಿದೆ. ಈ ವಾಯುವಿನ ಸಹಾಯದಿಂದಲೇ ನಮ್ಮ ವಿಶೇಷವಾದ ಒಳಗಿನ ಭಾವದ ಅರಿವಾಗುವುದು, ಇಂಟ್ಯೂಷನ್, ಕುಂಡಲಿನಿ ಸೂಕ್ಷ್ಮ ದೇಹದಲ್ಲಿ ಮೇಲ್ಭಾಗದ ಚಲನೆಗೆ ಸಹಕರಿಸುವುದೇ ಈ ವಾಯು. ಬುದ್ಧಿ ವಿವೇಚನೆ ಸಹ ಈ ವಾಯುವಿನಿಂದಲೇ ನಿಯಂತ್ರಿಸಲ್ಪಟ್ಟಿದೆ. ಈ ವಾಯುವಿನ ಕ್ರಿಯೆಯು ಸುಷುಮ್ನ ನಾಡಿಯಲ್ಲಿ ಗೋಚರಿಸುತ್ತದೆ. ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಒಳಗೆ ಮತ್ತು ಹೊರಗೆ ಹೋಗುವುದನ್ನು ತಡೆಯುವುದರ ಮೂಲಕ ಅವನ್ನು ಒಟ್ಟಿಗೆ ಸುಷುಮ್ನ ನಾಡಿಯಲ್ಲಿ ಸಂಚರಿಸುವಂತೆ ಮಾಡುವುದೇ ಉದಾನವಾಯು. ವಿಶೇಷ ಹಿಡಿತದಿಂದ ಪ್ರಾಣ ಅಪಾನ ವಾಯುಗಳು ಸುಷುಮ್ನ ನಾಡಿಯಲ್ಲಿ ಸಂಚರಿಸಿದಾಗ ಅದೇ ತುರ್ಯಾತೀತ ಸ್ಥಿತಿ ಅಥವಾ ಸಮಾಧಿ. ಈ ಬಗೆಯ ವಾಯು ಸಂಚಾರದಿಂದ ಸಾಧಕರು ತಮ್ಮ ದೇಹವನ್ನು ತೊರೆಯಲು ಸಾಧ್ಯವಿದೆಯೆಂದು ತಿಳಿದುಬರುತ್ತದೆ. ಶರೀರದ ಮಧ್ಯಭಾಗವು ಸಮಾನ ವಾಯುವಿನ ಸ್ಥಾನ ಆಗಿದೆ. ಪ್ರಾಣ ಮತ್ತು ಆಹಾರವನ್ನು ಹೀರಿಕೊಳ್ಳುವುದೇ ಅಲ್ಲದೆ ಆಹಾರದ ಜೀರ್ಣಕ್ರಿಯೆಯಲ್ಲೂ ಸಹಕರಿಸುತ್ತದೆ. ಪ್ರಾಣ ಮತ್ತು ಅಪಾನ ವಾಯುಗಳ ನಡುವೆ ಸಮತೋಲನಕ್ಕೆ ಸಹ ಸಮಾನ ವಾಯುವೇ ಕಾರಣವಾಗಿದೆ. ಸ್ಥೂಲ ದೇಹದಲ್ಲಿ ಸಮಾನವಾಯುವನ್ನು ನಾಭಿಯ ಭಾಗದಲ್ಲಿ ಗುರುತಿಸಿದರೆ ಸೂಕ್ಷ್ಮ ದೇಹದಲ್ಲಿ ಮಣಿಪುರ ಚಕ್ರದಲ್ಲಿ ಗುರುತಿಸಲಾಗಿದೆ. ಇದು ನಾಭಿಯ ಪ್ರಮುಖ ಶಕ್ತಿ ಕೇಂದ್ರವಾಗಿದೆ. ಜಠರಾಗ್ನಿಯನ್ನು ಇದು ಉದ್ದೀಪನಗೊಳಿಸುತ್ತದೆ. ನಾಭಿಯನ್ನು ಮುಖ್ಯ ಪ್ರಾಣಶಕ್ತಿಯ ಕೇಂದ್ರ ಎನ್ನಬಹುದು. ಇವುಗಳ ಜೊತೆಗೆ ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ ಎಂಬ ಪಂಚ ಉಪಪ್ರಾಣಗಳು ಸೇರಿಕೊಂಡಿವೆ. ವಾತ, ಪಿತ್ತ ಮತ್ತು ಕಫ ಈ ಮೂರು ವಿಭಾಗದಲ್ಲಿ ಶರೀರವನ್ನು ವಿಂಗಡಿಸ್ತಾರೆ ನಮ್ಮ ಆಯುರ್ವೇದ ತಜ್ಞರು. ಈ ಮೂರರಲ್ಲಿ ವ್ಯತ್ಯಾಸ ಭೌತಿಕ ಸ್ವಭಾವ, ಶಾರೀರಿಕ ಸ್ವಭಾವ, ಶಾರೀರಿಕ ಗುಣಧರ್ಮ ಏನೋ ವ್ಯತ್ಯಾಸ ಆಯಿತು ಅಂತಂದ್ರೆ ಈ ಮೂರು ಕಾಂಪೋನೆಂಟ್ಸ್ ಅದರೊಳಗೆ ಯಾವುದೋ ವ್ಯತ್ಯಾಸ ಆಗಿದೆ, ಯಾವುದೋ ಹೆಚ್ಚಾಗಿದೆ, ಯಾವುದೋ ಕಡಿಮೆ ಆಗಿದೆ ಅಂತ ಅರ್ಥ. ಇದು ಬ್ಯಾಲೆನ್ಸ್ ಆಗಬೇಕು. ಈ ಬ್ಯಾಲೆನ್ಸ್ ಆಗುವುದಕ್ಕೆ ಅದಕ್ಕೆ ಒಂದು ವಿಶೇಷವಾದ ಒಂದು ಆಯುರ್ವೇದ ಔಷಧ ತ್ರಿಫಲ ಚೂರ್ಣವನ್ನು ಸಾಮಾನ್ಯವಾಗಿ ಜನ ಬಳಸ್ತಾರೆ. ತ್ರಿಫಲ ಚೂರ್ಣದ ಬಳಕೆಯಿಂದ ಬಹಳಷ್ಟು ಜನರಿಗೆ ಉಪಕಾರ ಆಗ್ತದೆ.
ವಾತ ಪಿತ್ತ ಮತ್ತು ಕಫ ಈ ಮೂರರ ಬ್ಯಾಲೆನ್ಸಿಂಗ್. ಇಂಬ್ಯಾಲೆನ್ಸ್ ಯಾವಾಗ ಆಗ್ತದೆ ಅಂತಂದ್ರೆ ಶರೀರದಲ್ಲಿ ಈ ಒಂದು ವಾಯುಗಳ ಓಡಾಟದ ಅಥವಾ ಕಾರ್ಯವೈಖರಿ ಬದಲಾದ. ಅದು ಬದಲಾಗೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಕಾರಣಗಳು ಯಾವುದು ಅಂತ ಹುಡುಕೋದು ಸ್ವಲ್ಪ ಕಷ್ಟ. ನಮ್ಮ ಆಹಾರ ವೈಖರಿ, ನಮ್ಮ ದೈನಂದಿನ ಚಟುವಟಿಕೆಗಳು, ನಮ್ಮ ಜೀವನ ಶೈಲಿ, ಇವುಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ಹೀಗೆ ಯಾವುದೋ ಕಾರಣದಿಂದ ಅಥವಾ ಜೆನೆಟಿಕ್ ಡಿಸಾರ್ಡರ್ ಅಂತ ನಾವೇನು ಹೇಳ್ತೇವೆ, ಅನುವಂಶೀಯವಾಗಿ ನಾವು ಪಡೆದುಕೊಂಡಿದ್ದೇವೆ, ಅದು ನಮಗೆ ಗೊತ್ತಿಲ್ಲ. ಹಿಂದೆ ನಮ್ಮ ವಂಶದಲ್ಲಿ ಯಾರಿಗೋ ಇತ್ತು, ನಮ್ಮ ತಂದೆಗೋ ತಾಯಿಗೋ ತಾತಂಗೋ ಮುತ್ತಾತಂಗೋ ಯಾರಿಗೋ ಇತ್ತು, ಯಾರದೋ ಮೂಲಕ ನಮ್ಮ ಜೀನ್ಸ್ನಿಂದ ಅದು ವಂಶವಾಹಿನಿಯಾಗಿ ನಮಗೆ ಟ್ರಾನ್ಸ್ಫರ್ ಆಗಿ ವರ್ಗಾವಣೆಯಾಗಿ ಬಂದಿರುತ್ತೆ. ಅದು ಎಳೆ ವಯಸ್ಸಿನಲ್ಲೂ ಕೂಡ ಜಾಗೃತಗೊಳ್ಳಬಹುದು ಅಥವಾ ವಯಸ್ಸಾಗ್ತಾ ಆಗ್ತಾ ಜಾಗೃತ ಸ್ಥಿತಿಗೆ ಬರಬಹುದು. ಸಾಮಾನ್ಯವಾಗಿ ಹಿಂದೆ ಅವರಿಗೆ ಸಂಬಂಧಪಟ್ಟಂತ ವಂಶಜರಿಗೆ ಹಿಂದೆ ಯಾರು ಇದ್ರೆ ಅವರಿಗೆ ಎಷ್ಟು ವಯಸ್ಸಿಗೆ ಆಗಿತ್ತು, ಹೆಚ್ಚು ಕಡಿಮೆ ಆ ವಯಸ್ಸಿಗೆ ಆಗ್ತದೆ ಅಂತ ಹೇಳಬಹುದು. ವಂಶವಾಹಿನಿಯಾಗಿ ಇಂತಹ ಒಂದು ನ್ಯೂರೋಮಸ್ಕ್ಯುಲರ್ ಡಿಸೀಸ್ ಬಂದಿದ್ರೆ, ಕಾಯಿಲೆಗಳು ಬಂದಿದ್ರೆ ಅದನ್ನು ನಿವಾರಿಸುವುದಕ್ಕೆ, ಶಾಶ್ವತವಾಗಿ ನಿವಾರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಆದರೆ ಬೇರೆ ಕಾರಣಗಳಿಂದಾಗಿ ತಾತ್ಕಾಲಿಕವಾಗಿ ಬಂದಿದ್ದಾದ್ರೆ ಇದನ್ನ ನಿವಾರಿಸಬಹುದು. ಇವತ್ತಿನ ಆಧುನಿಕ ವಿಜ್ಞಾನವು, ಮೆಡಿಕಲ್ ಸೈನ್ಸಸ್ ಕೂಡ ಹೇಳೋದು ಅದನ್ನೇ. ವಂಶವಾಹಿನಿಯಾಗಿ ಬಂದದನ್ನ ಒಂದು ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು, ನಿವಾರಿಸೋದಕ್ಕೆ ಸಾಧ್ಯ ಆಗೋದು. ಆಧುನಿಕ ವಿಜ್ಞಾನದಲ್ಲಿ ಅವರು ಬೇರೆ ಬೇರೆ ರೀತಿಯ ರಾಸಾಯನಿಕಗಳನ್ನು ಕೊಟ್ಟು ಅದು ನಿಯಂತ್ರಣದಲ್ಲಿ ಇರುವಂತೆ ಪ್ರಯತ್ನಿಸ್ತಾರೆ. ಆದರೆ ಇಲ್ಲಿ ನಮ್ಮ ಯೋಗ ಪ್ರಕ್ರಿಯೆಯಲ್ಲಿ, ಕ್ರಿಯಾಯೋಗ ಪ್ರಕ್ರಿಯೆಯಲ್ಲಿ ಥೆರಪಿಗಳು, ವಿಧಿವಿಧಾನಗಳು ಬೇರೆ ರೀತಿಯಲ್ಲಿ ನಡೀತವೆ. ಇವುಗಳಿಂದ ನಮ್ಮ ಸ್ಥೂಲ ಶರೀರ ಒಂದೇ ಅಲ್ಲ, ಸೂಕ್ಷ್ಮ ಮತ್ತು ಕಾರಣ ಶರೀರದವರೆಗೆ, ಕಾರಣ ಶರೀರಕ್ಕೆ ಗೊತ್ತಾಗುವಂತೆ ಸೂಕ್ಷ್ಮ ಶರೀರದ ಮೇಲೆ ಈ ಯೋಗ ಪ್ರಕ್ರಿಯೆ ನಡೆಯೋದ್ರಿಂದ, ಯೋಗದಲ್ಲಿ ಹೆಚ್ಚಾಗಿ ಷಟ್ಕರ್ಮ ವಿಧಿಯನ್ನು ಹೇಳ್ತಾರೆ, ಆಯುರ್ವೇದದಲ್ಲಿ ಪಂಚಕರ್ಮವನ್ನು ಹೇಳ್ತಾರೆ. ಯೋಗ ಮತ್ತು ಆಯುರ್ವೇದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾವೆ, ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲ ಅಂತ ಹೇಳಬಹುದು. ಈಗ ನಾವು ಡ್ರಗ್ಲೆಸ್ ಥೆರಪಿ ಅಂತ ನಾವು ಇಲ್ಲಿ ಹೇಳ್ತೇವೆ, ಡ್ರಗ್ಲೆಸ್ ಥೆರಪಿ ಅಂತ ಹೇಳಿದ್ರು ಸಹಿತ ಕೆಲವೊಮ್ಮೆ ನಮ್ಮ ಪ್ಯಾನೆಲ್ ನಲ್ಲಿ ಆಯುರ್ವೇದ ತಜ್ಞರಿಂದ ವಂಶ ಪಾರಂಪರ್ಯವಾಗಿ ಹಾಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಗಿಡಮೂಲಿಕಾ ತಜ್ಞರು ಕೂಡ ನಮ್ಮಲ್ಲಿ ಇದ್ದಾರೆ. ಅವರೆಲ್ಲರ ಅನುಭವದ ಆಧಾರದ ಮೇಲೆ ಯಾವಾಗ ಯಾವ ಕಾಯಿಲೆಗೆ ಯಾವ ರೀತಿಯ ಉಪಚಾರ ಬೇಕಾಗ್ತದೆ ಅಂತ ಸನ್ನಿವೇಶದಲ್ಲಿ ಅವರ ಸಲಹೆಗಳನ್ನು ಪಡೆದು ರೋಗಿಗೆ ಶುಶ್ರೂಷೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಮುಖ್ಯವಾಗಿ ಡ್ರಗ್ಲೆಸ್ ಥೆರಪಿ ನಮ್ಮೊಳಗೆ ಇರುವಂತಹ ಒಂದು ಚೈತನ್ಯದ ಸಹಾಯದಿಂದ ಕಾಯಿಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಒಂದು ಅನುಭವವನ್ನು ನಾವು ಪಡ್ಕೊಂಡಿರೋದ್ರಿಂದ ಅದರ ಮೂಲಕ ನಾವು ಕಾಯಿಲೆಗಳನ್ನು ನಿವಾರಿಸುವುದಕ್ಕೆ ಮುಂದಾಗ್ತೇವೆ. ಇಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಮರ್ಮ ಚಿಕಿತ್ಸೆ ಅಂತ ಆಯುರ್ವೇದದ ವಿಭಾಗ ಅಥವಾ ಯೋಗದ ವಿಭಾಗ ಅಂತ ಕೂಡ ಹೇಳ್ಬೋದು. ಮುದ್ರಾ ಚಿಕಿತ್ಸೆ ಇದೆ, ಸೂಕ್ಷ್ಮ ವ್ಯಾಯಾಮಗಳು ಬರ್ತವೆ, ಸ್ಮಾಲ್ ಎಕ್ಸಸೈಸಸ್ ಅಂತ ಹೇಳ್ಬೋದು ಇಂಗ್ಲಿಷ್, ಮತ್ತು ಪ್ರಾಣಾಯಾಮಗಳು. ಈಗ ಹೊಸ ಹೊಸ ಪ್ರಭೇದಗಳು ಕೂಡ ಪ್ರಾಣಾಯಾಮದಲ್ಲಿ ನಾವು ಕಾಣಬಹುದಾಗಿದೆ. ಹಿಂದೆ ಋಷಿಮುನಿಗಳು ಮಾಡಿದ್ದಂತಹ ಪ್ರಾಣಾಯಾಮದ ದೀರ್ಘವಾದ ಅಧ್ಯಯನದ ಆಧಾರದ ಮೇಲೆ ಮತ್ತೆ ಸ್ವಲ್ಪ ಅಲ್ಟ್ರೇಷನ್ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಚೆನ್ನಾಗಿರ್ತದೆ ಅಂತ ಅನುಭವಕ್ಕೆ ಬಂದ ಮೇಲೆ ಅದು ಕಲೆಕ್ಟಿವ್ ಕಾಮನ್ ಕನ್ಸೆನ್ಸ್ ತರದಲ್ಲಿ ಸಾಮಾನ್ಯ ಅನುಭವದ ಆಧಾರದ ಮೇಲೆ ಅದನ್ನ ಸರ್ವಮಾನ್ಯ ಅಂತ ಮಾಡಿಕೊಂಡು ಆ ಒಂದು ಅಂತಹ ಒಂದು ಪ್ರಕ್ರಿಯೆಯನ್ನು ಚಿಕಿತ್ಸೆಯಾಗಿ ಒಳಪಡಿಸುತ್ತಾರೆ, ಬಳಸ್ತಾರೆ. ಹಾಗೆ ಅಂತಹದ್ದನ್ನು ನಾವಿಲ್ಲಿ ರೋಗಿಗೆ ಚಿಕಿತ್ಸೆ ನೀಡುವುದಕ್ಕೆ ಬಳಸ್ಕೊಳ್ತೇವೆ. ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕವರೆಗೂ ಬರಬಹುದು. ಇದರೊಳಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಹೆಸರಿನ ಕಾಯಿಲೆಗಳು ಕಾಣುತ್ತವೆ. ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತ ಕರೀತಾರೆ, ಅಟ್ರೋಪಿ ಅಂತ ಕರೀತಾರೆ, ಮಸ್ಕ್ಯುಲರ್ ಸ್ಕ್ಲೋಸಿಸ್ ಅಂತ ಕರೀತಾರೆ. ಈ ರೀತಿಯಲ್ಲಿ ಅದು ಹೆಚ್ಚಿನ ಇನ್ನೂ ಹೆಚ್ಚಿನ ಆಳವಾದ ತೊಂದರೆ ಇದೆ ಅಂತಂದ್ರೆ ಆಗ ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಆಗ್ಬಹುದು ಅಥವಾ ಪಾರ್ಕಿನ್ಸನ್ಸ್ ಆಗ್ಬಹುದು. ಕಂಪವಾತ ಅಂತ ಯೋಗದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ, ಆ ರೀತಿ ಆಗ್ಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ತೊಂದರೆಗಳನ್ನು ನಾವು ಕಾಣ್ತೇವೆ. ಮನುಷ್ಯನ ಮನಸ್ಸಿಗೆ ಸಂಬಂಧಿಸಿದಂತೆ ಸಾಮಾನ್ಯ 600 ಬೇರೆ ಬೇರೆ ಕಾಯಿಲೆಯ ಪ್ರಭೇದಗಳು ಇವೆ ಅಂತ ವಿಶ್ವದ ಹಲವು ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳಲ್ಲಿ ಇರುವಂತಹ ಮಾನಸಿಕ
ತಜ್ಞರು ಅಥವಾ ಸೈಂಟಿಸ್ಟ್ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ನಮ್ಮ ಋಷಿಮುನಿಗಳು ಆವಾಗಲೇ ಅದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಮನಸ್ಸಿನ ನಿಗ್ರಹ, ಮನೋನಿಗ್ರಹ, ನಮ್ಮ ಮನಸ್ಸು ಒಂದು ಮಂಗ ಇದ್ದಂತೆ ಅಥವಾ ಹುಚ್ಚು ಕುದುರೆ ಇದ್ದಂತೆ ಅಂತ ಹೇಳ್ತಾರೆ. ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದೆ ಹೋದರೆ ಅದು ಹುಚ್ಚು ಕುದುರೆ ಆಡದಾಗ ಆಡ್ತದೆ, ಅಥವಾ ಮಂಗ ಮರ್ಕಟ ಚೇಷ್ಟೆ ಮಂಗಕ್ಕೆ ಹೇಗೆ ಚೇಷ್ಟೆ ಮಾಡ್ತದೆ ಕೆಲವೊಮ್ಮೆ ಹೊಟ್ಟೆ ತುಂಬಿದ್ದಾಗ ಅಥವಾ ಮತ್ತೆಲ್ಲೋ ಆಡ್ತಾ ಇರುವಾಗ ಮರದ ಮೇಲೆ ಆ ಥರ ಚೇಷ್ಟೆ ಮಾಡ್ತದೆ, ಅದು ಮನಸ್ಸು ನಿಯಂತ್ರಣದಲ್ಲಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕಾರಣಗಳಿಂದ, ಬೇರೆ ಆಘಾತಗಳಿಂದ ಅಥವಾ ವಿಪರೀತ ಉಂಡ ಆಲೋಚನೆಗಳಿಂದ ಇದೆಲ್ಲದರಿಂದ ಹಲವಾರು ಮಾನಸಿಕ ತುಮ್ಮಲುಗಳು ಗೊಂದಲಗಳು ಹೆಚ್ಚಿ ಮಾನವ ಮನಸ್ಸು ವಿಚಲಿತಗೊಳ್ಳಬಹುದು, ಹಲವಾರು ತೊಂದರೆಗಳಿಗೆ ಕಾರಣವಾಗಬಹುದು. 600 ಕಾಯಿಲೆಗಳಿಗೆ ಯೋಗ, ಕ್ರಿಯಾಯೋಗ ಅಥವಾ ಪ್ರಾಣಾಯಾಮ, ಯೋಗದ ಮೂಲಕ ಅಥವಾ ಆಯುರ್ವೇದದ ಮೂಲಕ ಅಥವಾ ಕಾಂಬಿನೇಷನ್ ಬೋತ್ ಮಲ್ಟಿ ಡಿಸಿಪ್ಲಿನರಿ ಥೆರಪೀಸ್ ಅಂತ ನಾವೇನು ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಆ ರೀತಿಯಲ್ಲಿ ಮನೋದೈಹಿಕ ಚಿಕಿತ್ಸೆಯನ್ನು ಕೊಡಬೇಕಾದ ಸನ್ನಿವೇಶಗಳು ಹಲವಾರು ಇರುತ್ತವೆ. ರೋಗಿಗೆ ಸ್ವಯಂ ತಾನೇ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಜೊತೆಗಾರರು, ಮನೆಯವರು, ಕುಟುಂಬಿಕರು, ಸಂಬಂಧಿಕರು ಯಾರು ಅವರ ಜೊತೆಗೆ ಅವರನ್ನು ನೋಡಿಕೊಳ್ಳುವುದಕ್ಕಿಂತ ಇರ್ತಾರೋ, ಸಹಾಯ ಮಾಡಬಲ್ಲವರು ಇರ್ತಾರೋ, ಅವರ ಮೂಲಕ ಅಂತಹ ಥೆರಪಿಗಳನ್ನು ನಡೆಸಲು ಸಹಾಯ ಪಡೆದುಕೊಂಡು ಅವರಿಗೆ ಥೆರಪಿಗಳನ್ನು ನಡೆಸುವುದಾಗ್ತದೆ, ಅದನ್ನು ನಿಯಂತ್ರಿಸುವುದಾಗ್ತದೆ. ಏನಂತದ ಹಾಗಾದ್ರೆ ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ಅಂತಂದ್ರೆ ಸಾಮಾನ್ಯ ಲಕ್ಷಣ ಅವರಿಗೆ ನಡೆಯಕ್ಕೆ ಕೆಲವೊಮ್ಮೆ ಆಗದೇ ಇರಬಹುದು, ದಿನವೂ ವಿನಾಕಾರಣ ಅಶಕ್ತತೆ ಕಾಡಬಹುದು, ಯಶಸ್ಟು ಹೊತ್ತಿಗೆ ಯಾವ್ಯಾವ ರೀತಿಯಲ್ಲಿ ನಿಶಕ್ತಿಯಾಗಿ ಕುಸಿದು ಬಿದ್ದು ಬಿಡಬಹುದು, ನಡೆಯಕ್ಕೆ ಸಾಧ್ಯ ಆಗದೇ ಇರಬಹುದು, ನಡೆಯುವಾಗ ವ್ಯಕ್ತಿ ತೂರಾಡಬಹುದು, ದೃಷ್ಟಿ ಸರಿಯಾಗಿ ಇಲ್ಲದೇ ಇರಬಹುದು, ಡಬಲ್ ವಿಷನ್ಸ್ ಕಾಣಿಸಬಹುದು ಅಥವಾ ಬ್ಲರ್ ಆಗಬಹುದು, ಕಣ್ಣನ್ನು ಸರಿಯಾಗಿ ಮುಚ್ಚಿ ತರದು ಮಾಡೋದಕ್ಕೆ ಆಗದೇ ಇರಬಹುದು, ಶ್ವಾಸೋಚ್ಛ್ವಾಸ ಸರಿಯಾಗಿ ನಡೆಸೋದಕ್ಕೆ ಆಗದೇ ಇರಬಹುದು, ಆಹಾರ ಸೇವನೆ ನುಂಗುವುದು ಸರಿಯಾಗಿ ಸಾಧ್ಯ ಆಗದೆ ಹೋಗಬಹುದು, ಮಾತು ಕೂಡ ಸ್ಪೀಚ್ ಅದು ಕೂಡ ತಡವರಿಸಬಹುದು ಅಥವಾ ಸರಿಯಾಗಿ ಆಗದೆ ಹೋಗಬಹುದು ಕೆಲವು ಲಕ್ಷಣಗಳಾದರೆ. ಇನ್ನು ಕೆಲವು ಜೀರ್ಣಕ್ರಿಯೆಗಳು ಅದರ ಮೇಲೆ ಕೂಡ ಪರಿಣಾಮ ಆಗಬಹುದು. ಆಮೇಲೆ ಶರೀರ ಕಂಪಿಸಬಹುದು, ಅಂಗೈ ಮತ್ತು ಅಂಗಾರಗಳಲ್ಲಿ ವಿಪರೀತ ನೋವು ಮತ್ತು ಬರ್ನಿಂಗ್ ಸೆನ್ಸೇಷನ್, ಒಂಥರ ಉರಿ ನೋವು ಅಂತ ಉರಿ ಅಂತ ಹೇಳಬಹುದು, ಅದು ಏನೋ ಬೆಂಕಿ ತಾಗಿದ್ರೆ ಹೇಗೆ ಉರಿತದೆಯೋ ಹಾಗೆ ಉಡುವಂತಹ ಒಂದು ಅನುಭವ ಹಾಗೆ ಆಗಬಹುದು. ನಂಬನೆಸ್ ಸ್ಪಂದನೆ ಇಲ್ಲದಂತಹ ಸನ್ನಿವೇಶಗಳು ಕಾಣಬಹುದು, ಅಥವಾ ಯಾವುದೋ ಒಂದಂಗ ಕೆಲಸ ಮಾಡದೆ ಹೋದ ರೀತಿಯಲ್ಲಿ ಆಗಿಬಿಡ್ಬೋದು. ಇನ್ನು ವಿಪರೀತ ಅಂತಂದ್ರೆ ಇದರ ಕೊನೆಯ ಹಂತ ಅಂದ್ರೆ ಬೇರೆ ವಿಭಾಗನೆ ಅಂತ ಹೇಳಬಹುದು, ಪ್ಯಾರಾಲಿಸಿಸ್, ಮೆದುಳಿನಲ್ಲಿ ರಕ್ತ ತೆಕ್ಕುಗಟ್ಟಿ ಆಗ ಪ್ಯಾರಾಲಿಸಿಸ್ ಆಗಬಹುದು, ಅಥವಾ ಪಾರ್ಶ್ವವಾಯು ಶರೀರದ ಒಂದು ಪಾರ್ಶ್ವ ಕೆಲಸ ಮಾಡ್ತದೆ ಇನ್ನೊಂದು ಪಾರ್ಶ್ವ ಕೆಲಸ ಮಾಡದೆ ಇರ್ತದೆ ತಮ್ಗೆ ಗೊತ್ತಿದೆ, ಆ ತರದಲ್ಲಿ ಆಗ್ಬಿಡ್ಬಹುದು, ಅಥವಾ ಪಾರ್ಕಿನ್ಸನ್ಸ್ ಕಂಪವಾತ ಇಡೀ ಶರೀರ ಅಲುಗಾಡುವಂಥದ್ದು, ಕೇಕ್ ಆಗುವಂಥದ್ದು, ನಿಯಂತ್ರಣಕ್ಕೆ ಸ್ವಾಧೀನಕ್ಕೆ ಸಿಗದೆ ಹೋದಂತದ್ದು ಅಂತದ್ದಾಗುತ್ತೆ, ಅಥವಾ ಸೆರೆಬ್ರಲ್ ಪಾಲ್ಸಿ ಅಂತ ಕೂಡ ಕರಿತೇವೆ ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ನಲ್ಲಿ. ಅದು ಕೂಡ ಹಾಗೆ ಈ ರೀತಿಯ ಇನ್ನೂ ಹಲವಾರು ಕಾಯಿಲೆಗಳಿವೆ. ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ನಲ್ಲಿ ನರಕೋಶಗಳು, ನರಮಂಡಲ ಮತ್ತು ಮಸಲ್ಸ್ ಸ್ನಾಯುಗಳು ಅವುಗಳ ನಡುವೆ ಒಂದು ಜಂಕ್ಷನ್, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಕರಿತೇವೆ. ಎಲ್ಲ ಕಡೆಗೆ ಶರೀರದ ಹಲವು ಭಾಗಗಳಲ್ಲಿ ಎಲ್ಲೆಲ್ಲ ಸ್ನಾಯುಗಳಿರುತ್ತವೆ ಅಲ್ಲೆಲ್ಲ ನರಮಂಡಲ ಇದ್ದೇ ಇರ್ತದೆ, ಆ ನರಗಳ ಮತ್ತು ಸ್ನಾಯುಗಳ ನಡುವಿನ ಸಂಬಂಧ ಸಂಪರ್ಕ ಕೊಂಡಿಯೇ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ಆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ನಲ್ಲಿ ಕೆಲವು ಆಧುನಿಕ ವಿಜ್ಞಾನ ಹೇಳುವ ಪ್ರಕಾರ ಇಮ್ಯುನಿಟಿ ಡಿಸಾರ್ಡರ್ ಅಂದ್ರೆ ನಮ್ಮ ಶರೀರದ ಒಳಗಡೆ ಇರುವಂತಹ ಇಮ್ಯುನಿಟಿ ವಿರೋಧಿಸುವುದಕ್ಕೆ ಶುರು ಮಾಡಿದಾಗ ನ್ಯೂರೋಮಸ್ಕ್ಯುಲರ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ತದೆ ಅಂತ ಅವರು ಇಷ್ಟೋ ಸಲ ಅದೇ ಒಂದು ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಅದಿರಬಹುದು, ಇಲ್ಲ ಅಂತ ನಾವು ಆಧುನಿಕ ವಿಜ್ಞಾನವನ್ನು ತಳ್ಳಿ ಹಾಕೋದಿಲ್ಲ, ಆದರೆ ಆಧುನಿಕ ವಿಜ್ಞಾನದ ಅಥವಾ ಆಧುನಿಕ ಮೆಡಿಕಲ್ ಸೈನ್ಸ್ ಔಷಧ ವಿಜ್ಞಾನದ ಆಯಾಮಗಳು ಅಥವಾ ಅವರು ಕಂಡುಹಿಡಿದಂತಹ ರಿಸರ್ಚ್, ಅವರ ಕಂಡುಕೊಂಡಂತಹ ಕಾರಣಗಳ ಹೊರತಾಗಿ ಬೇರೆ ಕಾರಣಗಳು ಇರಬಹುದು, ಅವರ ಔಷಧಗಳು, ಅವರ ಪ್ರಕ್ರಿಯೆಗಳು, ಥೆರಪಿಗಳು ಎಲ್ಲಿ ಕೆಲಸ ಮಾಡೋದಿಲ್ಲ ಅಂತಹ ಜಾಗಗಳನ್ನು, ಅಂತಹ ಮೂಲೆಗಳನ್ನ, ಅಂತಹ ಆಯಾಮಗಳನ್ನ, ಅಂತಹ ಝೋನ್ಗಳನ್ನ, ಅಂತಹ ವಲಯಗಳನ್ನ ಯೋಗ ಮತ್ತು ಆಯುರ್ವೇದ ತಲುಪುತ್ತೆ. ಇಂತಹ ಕಾಯಿಲೆಗಳಿಗೆ ನಮ್ಮ ವಿನ್ನಿಂಗ್ ಥ್ರೆಡ್ ನಲ್ಲಿ ಡ್ರಗ್ಲೆಸ್ ಅಥವಾ ಔಷಧ ರಹಿತ ಎಷ್ಟೋ ಥೆರಪಿಗಳಿವೆ, ಅವುಗಳ ಮೂಲಕ ಪ್ರಯತ್ನಿಸಿ ಸಿವಿಯರಿಟಿ ನೋಡಿಕೊಂಡು ಅದು ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ ನೋಡಿಕೊಂಡು ತುಂಬಾ ಹೆಚ್ಚಿಗೆ ಇದ್ರೆ ಅದಕ್ಕೆ ಆಯುರ್ವೇದದ ನಮ್ಮ ಪ್ಯಾನಲ್ ತಜ್ಞರ ಮುಖಾಂತರ ಅದಕ್ಕೆ
ಆಯುರ್ವೇದ ಔಷಧಗಳನ್ನು ಬಳಸಿಕೊಂಡು ಚಿಕಿತ್ಸೆ ಕೊಡುವುದಾಗ್ತದೆ. ಜೊತೆಗೆ ನಮ್ಮ ಬೇರೆ ಥೆರಪಿಗಳು ಕೂಡ ನಡೆದು ಅದನ್ನ ನಿಯಂತ್ರಣದಲ್ಲಿರುವಂತದ್ದು ಅಥವಾ ನಿವಾರಿಸುವಂತದ್ದು ಸಾಧ್ಯ ಆಗ್ತದೆ. ಒಂದೊಮ್ಮೆ ಆರಂಭಿಕ ಹಂತದಲ್ಲಿದ್ರೆ ಅನೌಷೀಯವಲ್ಲದೆ ಹೋಗಿದ್ರೆ ಅದನ್ನ ಡ್ರಗ್ಲೆಸ್ ಥೆರಪಿಗಳ ಮುಖಾಂತರ ನಿವಾರಿಸಬಹುದು, ಅಥವಾ ಅನೌಷೀಯವಾಗಿದ್ರೆ ಅದನ್ನ ನಿಯಂತ್ರಿಸಬಹುದು. ಹೀಗೆ ಯಾರಿಗೇ ಆಗಲಿ ಈ ನ್ಯೂರೋ ಮಸ್ಕ್ಯುಲರ್ ಡಿಸಾರ್ಡರ್ ಇದ್ರೆ ಅಥವಾ ಕಾಣಿಸ್ಕೊಂಡ್ರೆ, ಇಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದೀರ್ಘಕಾಲ ಅದನ್ನ ಹಾಗೆ ತಳ್ಳದೆ ಪೇನ್ ಕಿಲ್ಲರ್ ಅಥವಾ ಮತ್ತೇನಾದ್ರು ತಗೊಂಡು ಹಾಗೆ ದಿನಗಳೇ ಇದೆ, ಆದಷ್ಟು ಶೀಘ್ರವಾಗಿ ಯಾವುದೋ ಒಂದು ರೀತಿಯ ಉಪಚಾರವನ್ನ ಪಡೆದುಕೊಳ್ಳುವುದು ಬಹಳ ಒಳ್ಳೆಯದು. ನಿಮಗೆ ವಿನ್ನಿಂಗ್ ಥ್ರೆಡ್ ನಲ್ಲಿ ಚಿಕಿತ್ಸೆ ಬೇಕು ಅಂತ ಅನಿಸಿದ್ರೆ ನಮ್ಮಲ್ಲಿನ ತಜ್ಞರನ್ನ ಕಾಣುವುದಕ್ಕೆ ನೀವು ಮೊದಲು ಸಮಯವನ್ನು ನಿಗದಿಪಡಿಸಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮಲ್ಲಿ ಬಂದು ಚಿಕಿತ್ಸೆಗಳನ್ನ ಪಡೆದುಕೊಳ್ಳಬಹುದು. ಧನ್ಯವಾದಗಳು. ನಮಸ್ಕಾರ.